विधानसभा अन्बेको अथवा बॉक्सिंग रिंग अंत हेळबेको गोत्तिल्ल रणांग रणांगण आगिबिट्टिरुवंतद्दु विधानसभा अंत बिकॉज़ निन्ने एल्ल ಯಾವ ರೀತಿಯಾಗಿ ಶಿಸ್ತು ತೋರಿಸಿದ್ರು ನಮ್ಮ ಶಾಸಕರು ಅನ್ನುವಂಥದ್ದನ್ನು ಗಮನಿಸ್ತಾ ಇದೆ. ಈಗ ಸದನದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳ ಶಿಷ್ಟಾಚಾರ ಸಮರ ಇದರಲ್ಲೇ ಮುಳುಗೋಯ್ತು. ಈ ಶಿಷ್ಟಾಚಾರ ವಿಚಾರವನ್ನ ಇಟ್ಕೊಂಡು ನಾಲ್ಕೈದು ದಿನ ಹಾಳು ಮಾಡಿಬಿಡ್ತಾರೆ ಹಿಂಗೇನೆ. ಈಗ ಬೇಕಾಗಿರುವಂಥದ್ದು ಜನರ ಸಮಸ್ಯೆ ಅಲ್ಲ, ಇವರ ವೈಯಕ್ತಿಕ ಪ್ರತಿಷ್ಠೆಗಳಿಗೆ ವಿಧಾನಸಭೆ ಈಗ ಅಧಿವೇಶನ ಬಲಿಯಾದಂತ ಆಗ್ತಾ ಇದೆ. ವಿಧಾನಸಭೆಯಲ್ಲಿ ನಿನ್ನೆ ವಿಪಕ್ಷಗಳು ಭಾರಿ ಹೈಡ್ರಾಮವನ್ನು ಮಾಡಿದ್ರು. ಈ ಗಲಾಟೆ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಕಾಂಗ್ರೆಸ್ ವರಿಷ್ಠರು. ಸದನದಲ್ಲಿ ನಡೆದಂತ ಹೈಡ್ರಾಮಾ ದೇಶವ್ಯಾಪಿ ಗಮನ ಸೆಳೆದಿತ್ತು. ಪ್ರತಿಭಟನೆ ಗಲಾಟೆಯನ್ನ ಗಮನಿಸಿದಾರಂತೆ ಕಾಂಗ್ರೆಸ್ ಹೈಕಮಾಂಡ್ ಅವರು. ಈ ಗಲಾಟೆ ಬಗ್ಗೆ ಮಾಹಿತಿಯನ್ನ ಕೇಳಿದಾರಂತೆ ಕಾಂಗ್ರೆಸ್ ವರಿಷ್ಠರು. ಏನು ಮಾಹಿತಿ ಪಡ್ಕೊಂಡು ಏನು ಮಾಡ್ತಾರೆ, ಏನು ಮಾಡಕ್ಕಾಗುತ್ತೆ ಹೋಗ್ಲಿ. ಈಗ ಅವರು ಗಲಾಟೆ ಮಾಡಿದ್ರು, ಈಗ ಹಿಂಗೆ ಗಲಾಟೆ ಆಯಿತು ಅಂತ ಹೇಳಬೇಕು ಅಂತ ಕಾಣಿಸುತ್ತೆ. ಅದನ್ನು ನ್ಯೂಸ್ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದೆ. ಶಿವಪ್ರಸಾದ್ ನೋಡ್ತಾ ಇದ್ವಿ ಇಲ್ಲಿ ಯಾವ ರೀತಿಯಾಗಿ ಶಿಸ್ತು ಪಾಲನೆ ಮಾಡಿದ್ರು ನಮ್ಮ ರಾಜ್ಯದ ಶಾಸಕರುಗಳು. ಇಲ್ಲಿ ನಮ್ಮ ರಾಜ್ಯದ ಜನನೇ ತಲೆ ತಗ್ಗಿಸ್ಬೇಕೇನಪ್ಪ, ಇಂಥವ್ರನ್ನ ನಾವು ಆಯ್ಕೆ ಮಾಡಿ ಕಳಿಸಿದ್ದ ಅಂತ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ಬಿಟ್ಟು ಇವರ ವೈಯಕ್ತಿಕ ಜಿದ್ದಾಜಿದ್ದಿಗೆ ಒಳ್ಳೆ ಬಾಕ್ಸಿಂಗ್ ರಿಂಗ್ನಲ್ಲಿ ಬಿಟ್ಟವ್ರ ರೀತಿಯಲ್ಲಿ ಜಗಳ ಆಡ್ತಿದ್ರು ಅನ್ನುವ ರೀತಿಯಲ್ಲೇ ಇತ್ತು ನಿನ್ನೆ ಪರಿಸ್ಥಿತಿ. ಇದರ ಬಗ್ಗೆ ಯಾವ ರೀತಿ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತದೆ, ಯಾರಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಏನು ಮಾಹಿತಿಯನ್ನು ಕೊಡ್ತಾರಂತೆ ಕಾಂಗ್ರೆಸ್ ಪಕ್ಷದವರು ಹೈಕಮಾಂಡ್ಗೆ. ಸದ್ಯ ಈಗ ಹೈಕಮಾಂಡ್ ಕಾಂಗ್ರೆಸ್ನ ಹೈಕಮಾಂಡ್ ನಿನ್ನೆ ಸದನದಲ್ಲಿ ನಡೆದಂತಹ ಒಂದು ಹೈಡ್ರಾಮಾ ಇದೆಯಲ್ಲ, ಹೈಡ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ಒಂದು ವಿಸ್ತೃತವಾದಂತಹ ವರದಿಯನ್ನ ಕೇಳಿದೆ. ಏನಂದ್ರೆ ಇದು ಯಾವ ಕಾರಣಕ್ಕಾಗಿದೆ, ಯಾಕೆಂದ್ರೆ ಈ ಒಂದು ಸಿದ್ದರಾಮಯ್ಯವರ ಸರ್ಕಾರ ಅಧಿಕಾರಕ್ಕೆ ಬಂದು ಮೊದಲ ಬಜೆಟ್ ಸೆಷನ್ ಅಲ್ಲೇ ಈ ರೀತಿಯಾಗಿ ದೇಶವ್ಯಾಪಿ ಎಲ್ಲರೂ ಕೂಡ ಗಮನ ಸೆಳೆದಂತಹ ಈ ರೀತಿಯಾದಂತಹ ಹೈಡ್ರಾಮಾ ಆಗೋದಕ್ಕೆ ಏನ್ ಕಾರಣ, ಇದು ಸರ್ಕಾರದ ಅಂದ್ರೆ ಕಾಂಗ್ರೆಸ್ನ ಶಾಸಕರ ವತಿಯಿಂದ ಆಗಿರುವಂತಹ ಎಡವಟ್ಟ ಅಥವಾ ಬಿಜೆಪಿಯ ನಾಯಕರು ಬೇಕಂತಲೇ ಈ ರೀತಿಯಾದಂತ ಒಂದು ಹೈಡ್ರಾಮಾವನ್ನು ಸೃಷ್ಟಿ ಮಾಡಿದಾರ? ಅಷ್ಟಕ್ಕೂ ಕೂಡ ಸ್ಪೀಕರ್ ಮೇಲೆ ಈ ಒಂದು ಹಾಳೆಗಳನ್ನ ಅರಿದು ಹಾಕಿ ಎಸೆಯುವಂತ ಘಟನೆ ಆದ್ರೂ ಏನಾಯ್ತು? ಜೊತೆಗೆ ಸ್ಪೀಕರ್ ಖಾದರ್ ಏನಿದ್ದಾರೆ, ಸ್ಪೀಕರ್ ಖಾದರ್ ಅವರನ್ನ ಅಂದ್ರೆ ಅಮಾನತ್ ಮಾಡಬೇಕು, ಈ ಸ್ಥಾನದಿಂದ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಎಲ್ಲರೂ ಕೂಡ ಗಲಾಟೆ ಮಾಡೋದಕ್ಕೂ ಕೂಡ ಏನ್ ಕಾರಣ? ಸ್ಪೀಕರ್ ಇಂದ ಏನಾದ್ರೂ ಕೂಡ ತಪ್ಪಾಗಿದ್ಯಾ, ಅಥವಾ ಬಿಜೆಪಿ ಶಾಸಕರೇ ಬೇಕಂತಲೇ ಈ ರೀತಿಯಾಗಿ ಸರ್ಕಾರಕ್ಕೆ ಕೆಟ್ಟ ಹೆಸರನ್ನು ತರಬೇಕು ಅಂತ ಈ ರೀತಿಯಾಗಿ ಹೈಡ್ರಾಮಾವನ್ನ ಮಾಡ್ತಿದ್ದಾರಾ? ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾಗಿ ಎದುರಿಸಬೇಕಾಗುತ್ತೆ, ಅಥವಾ ಇದರ ಲಾಭವನ್ನು ಏನಾದ್ರು ಕೂಡ ಬಿಜೆಪಿ ಪಡ್ಕೊಳ್ಳೋಕೆ ಮುಂದಾಗ್ತಾ ಇದೆಯಾ? ಹೀಗೆ ಅಥವಾ ಕಾಂಗ್ರೆಸ್ನ ಶಾಸಕರಿಂದಲೇ ಶಿಸ್ತು ಉಲ್ಲಂಘನೆ ಆಗಿದೆಯಾ, ಎಲ್ಲದರ ಕುರಿತಾಗಿ ಒಂದು ರಿಪೋರ್ಟ್ ಅನ್ನ ಕೂಡ ಕೇಳಿದ್ದಾರೆ. ಯಾಕೆಂದ್ರೆ ಈ ರೀತಿಯಾದಂತಹ ಘಟನೆಗಳು ಆದಾಗ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಳ್ಳುವಂತದ್ದು, ಕೆಲವೊಂದಷ್ಟು ಹೈಕಮಾಂಡ್ ನ ನಾಯಕರು ಸೂಚನೆಯನ್ನ ಕೊಡುವಂತದ್ದು, ಯಾಕಂದ್ರೆ ಜನ ನೋಡ್ತಾ ಇರ್ತಾರೆ, ಇದು ಅಸೆಂಬ್ಲಿ ಸೆಷನ್ ನಡೀತಾ ಇರುತ್ತಲ್ಲ, ಸೊ ಇದನ್ನ ರಾಜ್ಯದ ಜನತೆ ದೇಶದ ಜನತೆ ನೋಡ್ತಾ ಇರ್ತಾರೆ. ಸೊ ಇಂತಹ ಒಂದು ಘಟನೆಗಳು ಆದಂತಹ ಸಂದರ್ಭದಲ್ಲಿ ಆಡಳಿತ ಪಕ್ಷಕ್ಕೂ ಕೂಡ ಇದು ಮುಜುಗರ ಆಗುತ್ತೆ, ಜೊತೆಗೆ ವಿರೋಧ ಪಕ್ಷಗಳು ಕೂಡ ಇದನ್ನ ಜನ ನೋಡ್ತಾ ಇರ್ತಾರೆ ಅನ್ನುವಂಥದ್ದನ್ನ ಕೂಡ ಗಮನದಲ್ಲಿ ಇಟ್ಕೊಬೇಕಾಗುತ್ತೆ. ಜನರ ತವೆಲ್ದಾಗೆ ಜನರ ಜ್ವಲಂತ ಸಮಸ್ಯೆಗಳು ಸಾಕಷ್ಟು ಇದೆ, ಬರ ಇದೆ, ಜೊತೆಗೆ ಪ್ರವಾಹ ಇದೆ, ಜೊತೆಗೆ ಬೆಲೆ ಏರಿಕೆ ಇರುವಂತದ್ದು, ಜನರ ಜೀವನ ಕಷ್ಟ ಆಗ್ತಾ ಇದೆ. ಸೊ ಇಂತಹ ವಿಚಾರಗಳನ್ನ, ಜೊತೆಗೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಇಂತಹ ವಿಚಾರಗಳನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡಿ ಆಡಳಿತ ಪಕ್ಷವನ್ನ ಸರಿದಾರಿಗೆ ತರಬೇಕಾದಂತಹ ವಿಪಕ್ಷಗಳು ಕೂಡ ಎಲ್ಲ ಒಂದು ಕಡೆ ಎಲ್ಲ ಮೀರಿ ಸದನದಲ್ಲಿ ವರ್ತಿಸಿದ್ಯಾ, ಅದನ್ನ ಕಂಟ್ರೋಲ್ ಮಾಡಬೇಕಾದಂತಹ ಸ್ಪೀಕರ್ ಅವರು, ಜೊತೆಗೆ ಆಡಳಿತ ಪಕ್ಷದ ನಾಯಕರು ಕೂಡ ಒಂದು ಕಡೆ ಸೋತ್ರ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಒಂದು ವರದಿಯನ್ನ ಕೂಡ ಕೇಳಿರುವಂತದ್ದು. ನೋಡ್ತಾ ಇದ್ರೆ ರೋಗಿ ಬಯಸಿದ್ದು ಆಲ್ವನ್ನ, ವೈದ್ಯ ಹೇಳಿದ್ದು ಆಲ್ವನ್ನ ಅನ್ನೋ ರೀತಿಯಲ್ಲೇ ಇದೆ. ಒಟ್ಟಲ್ಲಿ ಅಧಿವೇಶನ ಹಂಗೋ ಹಿಂಗೋ ಮುಗ್ದೋಗ್ಬಿಡ್ಬೇಕು. ಜ್ವಲಂತ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ರೆ ಇವರು ಸರಿಯಾಗಿ ಉತ್ತರ ಕೊಡಕ್ ಆಗೋದಿಲ್ಲ, ಇವರು ಸರಿಯಾಗಿ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಸರಿಯಾಗಿದೆ ಇಬ್ಬರಿಗೂ ಕೂಡ. ಒಟ್ಟಿನಲ್ಲಿ ಜನ ನೋಡ್ಬಿಟ್ಟು ನಾವ್ ಯಾರನ್ನಪ್ಪ ಆಯ್ಕೆ ಮಾಡಿದ್ದು ಇಂಥವ್ರನ್ನ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು